ರಶ್ ಕಮ್ಮಿ ಇರಲಿ ಅಂತ ಕೇಳ್ಕೊತೀವಿ ಆದಷ್ಟು. ಎಲ್ಲೂ ಜಾಗನೇ ಇಲ್ಲ ಗಾಡಿ, ನಾವು ಗಾಡಿ ನಿಲ್ಲಿಸ್ಬೇಕಂದ್ರೂ ಜಾಗ ಹುಡುಕ್ಬಿಟ್ಟು ನಿಲ್ಲಿಸ್ಬೇಕು, ಆ ಥರ ಪರಿಸ್ಥಿತಿ ಇದೆ ಇಲ್ಲ ಇವಾಗ. ಆ ರೇಂಜಿಗೆ ಜನ ಬಂದಿದ್ದಾರೆ. ನೆನ್ನೆ ಎಲ್ಲ ಒಣಗಾಕಿರೋದು, ಬಟ್ಟೆಗಳು ಇನ್ನೂ ಒಣಗಿಲ್ಲ. ಗೆಸ್ಟ್ ಹೌಸ್ ಪೂರ್ತಿ ಕಂಪ್ಲೀಟ್ ಆರ್ಕಿಟೆಕ್ಚರ್ನ ಒಂದು ಮಾಡೆಲ್ ಥರ ಮಾಡಿಟ್ಟಿದ್ದಾರೆ. ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ಮತ್ತೊಂದು ವ್ಲಾಗ್ಗೆ ಸ್ವಾಗತ. ನೋಡ್ತಿರ್ಬೋದು ಸಹ್ಯಾದ್ರಿ ಗೆಸ್ಟ್ ಹೌಸಲ್ಲಿ ಸ್ಟೇ ಆಗಿದ್ದೀವಿ ನಾವು. ನೆನ್ನೆ ಎಲ್ಲ ಒಣಗಾಕಿರೋದು, ಬಟ್ಟೆಗಳು ಇನ್ನೂ ಒಣಗಿಲ್ಲ. ಸಿಕ್ಕಾಬಟ್ಟೆ ಮಳೆ ಬೇರೆ, ಜೊತೆಗೆ ಕೋಲ್ಡ್ ಬ್ರೀಸು, ಎಲ್ಲ ಒಣಗುತ್ತೆ. ಸೊ ನಾವು ಇವಾಗ ಸ್ಟೇ ಆಗಿರೋದು, ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ಡೀಟೇಲ್ಸ್ ಹೇಳ್ತೀನಿ ನಿಮಗೆ. ನೋಡ್ಬೋದು ಇದು ವಾಶ್ರೂಮು, ಕ್ಲೀನಾಗಿದೆ ಒಟ್ಟಿನಲ್ಲಿ. ನಾವು ಯಾರೇ ಬಂದ್ರೂ ಸ್ಟೇ ಆಗ್ಬೋದು, ಯಾವುದೇ ರೀತಿ ಗಲೀಜು ಆಗಲಿ ಏನೂ ಇಲ್ಲ. ಇಲ್ಲಿ ತುಂಬ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಿದ್ದಾರೆ. ನೋಡ್ಬೋದು ನೀವೇ, ಇಲ್ಲಿ ಟೇಬಲ್ ಇದೆ, ಎಕ್ಸ್ಟ್ರಾ ಬೆಡ್ ಇದೆ, ಕಬೋರ್ಡ್ ಇದೆ. 2 ದಿನ ಸ್ಟೇ ಆಗಕ್ಕೆ ಏನೇನು ಬೇಕು ಎಲ್ಲ ಫೆಸಿಲಿಟಿ ಇದೆ ಇಲ್ಲಿ. ನಾವು ಉಳ್ಕೊಂಡಿದ್ದು 2 ಬೆಡ್ ಇರೋವಂಥ ಒಂದು ರೂಮಲ್ಲಿ. ಸೊ ಈ ರೂಮ್ದು ಕಾಸ್ಟ್ ಬಂದು 500 ರೂಪಾಯಿ. ಸೊ ಇದೇ ಥರ 4 ಬೆಡ್ ಇರೋದು ಒಂದು ರೂಮ್ ಬರುತ್ತೆ, ಅದಕ್ಕೆ 800 ರೂಪಾಯಿ. ಈ ಸಹ್ಯಾದ್ರಿ ಗೆಸ್ಟ್ ಹೌಸ್ ಪೂರ್ತಿ ಕಂಪ್ಲೀಟ್ ಆರ್ಕಿಟೆಕ್ಚರ್ನ ಒಂದು ಮಾಡೆಲ್ ಥರ ಮಾಡಿಟ್ಟಿದ್ದಾರೆ ಡಿಸ್ಪ್ಲೇಗೆ. ನೋಡ್ಬೋದು ಇಲ್ಲಿ ಅಂದರೆ ಓವರಾಲ್ ಯಾವ ಥರ ಇರುತ್ತೆ ಅಂತ ಇಲ್ಲಿ ನೋಡ್ಬೋದು ನಾವು. ನಮ್ಮದು ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿ ರೆಡಿ ಮಾಡ್ಕೊಂಡು ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ರಶ್ ಕಮ್ಮಿ ಇರಲಿ ಅಂತ ಕೇಳ್ಕೊತೀವಿ ಆದಷ್ಟು. ಆಬ್ವಿಯಸ್ಲಿ ಧರ್ಮಸ್ಥಳ ಅಂದಮೇಲೆ ರಶ್ ಇದ್ದೇ ಇರುತ್ತೆ, ಯಾವುದೇ ಕಾರಣಕ್ಕೂ ರಶ್ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಬಿಕಾಸ್ ಇಲ್ಲೇ ನೋಡ್ಬೋದು ನೀವು, ಹೊರಗಡೆಯಿಂದನೇ ಎಂಟ್ರ್ ಆಗ್ತಿದ್ದಂಗೆ ಗೊತ್ತಾಗ್ತಿದೆ ಇಲ್ಲಿ ಎಷ್ಟು ಗಾಡಿಗಳಿದೆ ಅಂತ. ಎಲ್ಲೂ ಜಾಗನೇ ಇಲ್ಲ, ಗಾಡಿ ನಾವು ಗಾಡಿ ನಿಲ್ಲಿಸ್ಬೇಕಂದ್ರೂ ಜಾಗ ಹುಡುಕ್ಬಿಟ್ಟು ನಿಲ್ಲಿಸ್ಬೇಕು, ಆ ಥರ ಪರಿಸ್ಥಿತಿ ಇದೆ ಇಲ್ಲ ಇವಾಗ. ಆ ರೇಂಜಿಗೆ ಜನ ಬಂದಿದ್ದಾರೆ, ಟೈಮ್ ಮ್ಯಾನೇಜ್ ಆಗುತ್ತೆ ಅನ್ನೋದಿದ್ರೆ ಒಂದು ವಿಸಿಟ್ ಹಾಕ್ಬಿಟ್ಟು ಬರ್ಬೋದು ದೇವಸ್ಥಾನಕ್ಕೆ. ಇಲ್ಲಿಂದನೇ ಟ್ರಾಫಿಕ್ ಸ್ಟಾರ್ಟ್ ಆಯ್ತಲ್ಲ ಗುರು, ನೋಡಿ ಇಷ್ಟೆಲ್ಲ ಗಾಡಿಗಳಿದ್ರು ನಮ್ಮ ಬೈಕರ್ಸ್ ಎಲ್ಲ ಎಷ್ಟು ಈಸಿಯಾಗಿ ನುಗ್ಬೋದು. ಏನು ಸಂಧಿ ಪಂದಿ ಸಿಕ್ಕಿದ್ರೆ ಸಾಕು ನುಗ್ಸ್ತಾ ಇರೋದೆ ಗಾಡಿನ. ಕಾರಲ್ಲಿ ಬರೋರ್ಗಂತೂ ಮಿನಿಮಮ್ 1/2 ಗಂಟೆ ಬೇಕು ಈ ಎಂಡಿಂದ ದೇವಸ್ಥಾನದ ಎಂಟ್ರೆನ್ಸ್ ಹೋಗೋ ತನಕ, 1/2 ಗಂಟೆ ಹಿಡ್ಸುತ್ತೆ. ಕ್ಯಾಮ್ರಾ ಒಳಗೆಲ್ಲ ಫುಲ್ ಫಾಗ್ ಕವರ್ ಆಗಿಬಿಟ್ಟಿದೆ. ನಿಮ್ಗೆ ಎಷ್ಟು ಮಟ್ಟಕ್ಕೆ ಕಾಣಿಸ್ತಿದೆಯೋ ಏನೋ ನನಗಂತೂ ಗೊತ್ತಿಲ್ಲ. ಇಲ್ಲಿ ನೆಕ್ಸ್ಟ್ ಅಂದ್ರೆ ಥರ ನಿಲ್ಲಿಸಿದಾಗ ರೆಡಿ ಮಾಡ್ಕೋಬೇಕು ಕ್ಯಾಮ್ರಾನ, ಐ ಮೀನ್ ಫಾಗ್ ಕ್ಲಿಯರ್ ಮಾಡ್ಕೋಬೇಕು. ನೋಡಿ ನೋಡಿ, ಸಂಧಿ ಪಂದಿ ಸಿಕ್ಕಿದ್ರೆ ಸಾಕು ಹೆಂಗೆ ನುಗ್ತಾ ಇರ್ತೀವಿ. ಇವಾಗ ನನ್ನ ಗಾಡಿ ನುಗ್ಸೋಕ್ಕಾಗಲ್ಲ, ಯಾಕೆಂದರೆ ಬ್ಯಾಗ್ ಇದೆ. ಇವತ್ತಂತೂ ಸಿಕ್ಕಾಬಟ್ಟೆ ಜನ ಇಲ್ಲಿ ದೇವಸ್ಥಾನದೊಳಗಂತೂ ಹೋಗೋಕ್ಕಾಗಲಿಲ್ಲ. ಹೋದರೆ ಮಿನಿಮಮ್ 4 to 5 hours ಎಗರೋಗ್ಬಿಡುತ್ತೆ, ಆ ರೇಂಜಿಗೆ ಜನ ಇದ್ದಾರೆ ಇವತ್ತಿಲ್ಲಿ. ಆದ್ದರಿಂದ ನಾವು ಹೊರಗಡೆಯಿಂದನೇ ಕೈ ಮುಕ್ಕೊಂಡು ವಿಸಿಟ್ ಹಾಕಿ ಹೋಗ್ತಾ ಇದ್ದೀವಿ. ಬರ್ತಾ ಇದೇ ರೋಡಲ್ಲಿ ಬಂದಿದ್ದು. ಆ್ಯಕ್ಚುಲಿ ನೀವು ನೋಡಿದ್ರಲ್ಲ ಸಿಕ್ಕಾಬಿಟ್ಟೆ ಟ್ರಾಫಿಕ್ ಇದ್ದಿದ್ದು, ಅದು ಬೇರೆ ಯಾವ ರೋಡು ಅಲ್ಲ, ಇದೇ ರೋಡು. ಬಟ್ ಇವಾಗ ಟ್ರಾಫಿಕ್ ಕ್ಲಿಯರ್ ಆಗಿದೆ, ವಿತಿನ್ ಖಾಲಿ ಆಗಿದೆ. ವಿತಿನ್ ಹಾಫ್ ಆನ್ ಅವರಲ್ಲಿ ಎಷ್ಟು ಜನ ಖಾಲಿ ಆಗಿದ್ದಾರೆ ಇಲ್ಲಿಂದ ನೋಡ್ಬೋದು ನೀವು. ಆರನ್ ನೋಡ್ದ ತಡ್ಕೊಳಕ್ ಆಯ್ತಿಲ್ಲ, ಆರನ್ ನೋಡ್ದ ಹೇಳೋ ಬೇಗ, ಆರನ್ ನೋಡಿಯೋ.